ಸರ್ ನನ್ನ ರಾತ್ರಿ ನಮ್ಮ ಮನೆ ಹಿಂದ್ಗಡೆ ಬಿದ್ದಿಲ್ಲಿ ಒಂದು ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಾಳೆ ಸರ್. ಹೌದಾ? ಹ್ಞೂ ಸರ್. ನನ್ಗೇನು ಆಸ್ಪತ್ರೆ ತಪ್ಪಿಸ್ಕೊಳ ಸರ್ ಹುಚ್ಚ, ಅವನ ಮೇಲೆ ಅನುಮಾನ. ಹ್ಞೂ ಸರ್, ಹುಚ್ಚಂಗೆ ಹುಚ್ಚ ಇಷ್ಟ ಆಯ್ತಾಳೆ, ಹುಡುಗನ್ಗೆ ಹುಡುಗಿ ಇಷ್ಟ ಆಯ್ತಾಳೆ, ಮುದುಕನ್ಗೆ ಮುದುಕಿ ಇಷ್ಟ ಆಯ್ತಾಳೆ. ಹೆಂಗೆ ಸರ್ ನನ್ನ ಪಾಯಿಂಟ್? ಸರಿ ಸರ್, ಯಾವ ಜನ್ಮದಲ್ಲಿ ಏನಾಗಿದ್ದು ಸೆಪ್ಟಿಕ್ ಆಗಂಗೆ ಕಚ್ತಾವನೆ. ಏನಿಲ್ಲ ಸರ್. ನಮಸ್ಕಾರ ಸರ್. ಇನ್ಸ್ಪೆಕ್ಟರ್, ನಾವು ಲಾಯರ್ ಜೊತೆ ಬಂದಿದ್ವಿ, ಬೇಲ್ ಮೇಲೆ ನಮ್ಮ ತಂದೆನ ರಿಲೀಸ್ ಮಾಡಿ. ನೋಯಮ್ಮ, ನೀವು ಲಾಯರ್ನಲ್ಲ, ಆ ದೇವ್ರನ್ನೇ ಕರ್ಕೊಂಬಂದ್ರು ನಿಮ್ ತಂದೆ ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಮಾಡಕ್ ಆಗಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಮೋಸ ಮಾಡಿ ಮೆರಿಯೋರ್ಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀರಾ, ಕೊಲೆ ಮಾಡಿ ಅಧಿಕಾರಕ್ಕೆ ಬಂದವ್ರಿಗೆ ಸಲ್ಯೂಟ್ ಹೊಡಿತೀರಾ? ಅದೇ ನಮ್ಮ ತಂದೆ ತರ ನಿರಪರಾಧಿಗಳನ್ನ ಸ್ಟೇಷನ್ ಅಲ್ಲಿ ಹಾಕಿ ಚಿತ್ರಹಿಂಸೆ ಕೊಡ್ತೀರಾ, ಬೇಲ್ ಕೊಡ್ತೀವಿ ಅಂದ್ರೆ ಬಿಡಲ್ಲ ಅಂತೀರಾ? ನಿಮ್ ಕಾನೂನು ಕಣ್ಣಿಲ್ವಾ ಅಥವಾ ನಿಮ್ ಹೃದಯನೇ ಇಲ್ವಾ? ಏ ಹುಡುಗಿ, ತಲೆ ಎಲ್ಲ ಮಾತಾಡ್ಬೇಡ. ನಿಮ್ ತಂದೆ ಅವರು ನಾನ್ ಬೇಲೇಬಲ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋದು. ಯಾರು ಬೇಲ್ ಕೊಟ್ರು ಅವ್ರನ್ನ ಬಿಡಕ್ ಆಗಲ್ಲ. ಇಲ್ಲ, ನಾನು ಇದನ್ನ ಒಪ್ಕೊಳ್ಳೋದಿಲ್ಲ. ಕೊಲೆ ಮಾಡಿದವರು, ಅತ್ಯಾಚಾರ ಮಾಡಿದವರು ಎಂತವ್ರಿಗೂ ಬೇಲ್ ಸಿಗುತ್ತೆ? ನಮ್ ತಂದೆಗೆ ಬೇಲ್ ಸಿಗೋದಿಲ್ವಾ? ಸ್ವಾಮಿ ಲಾಯರ್ ಸಾಹೇಬ್ರೆ, ಸ್ವಲ್ಪ ಹುಡುಗಿ ಬುದ್ಧಿ ಹೇಳಿ. ದೊಡ್ಡಮ್ಮ ದಿವ್ಯ, ಇನ್ಸ್ಪೆಕ್ಟರ್ ಹೇಳ್ತಾ ಇರೋದು ಸತ್ಯ. ನಾನ್ ಬೇಲೇಬಲ್ ಕೇಸ್ ಅಲ್ಲಿ ಫಿಟ್ ಆದ್ರೆ ಪರ್ಸನಲ್ ಬೇಲ್ ಸಿಗೋದಿಲ್ಲ, ಅದನ್ನ ನಾವು ಕೋರ್ಟಿಂದಲೇ ತರಬೇಕು. ಹಾಗಾದ್ರೆ ಈಗಲೇ ಹೋಗಿ ತಗೊಂಡ್ ಬರೋಣ. ಅಲ್ಲಮ್ಮ, ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಬನ್ನಿ ಅನ್ನೋ ಹಾಗೆ ಹೇಳ್ತಾ ಇದೆಯಲ್ಲಮ್ಮ. ಇನ್ಸ್ಪೆಕ್ಟರ್ ದಿವ್ಯ, ಅದನ್ನೆಲ್ಲ ನಾನು ಆಮೇಲೆ ನೋಡ್ಕೋತೀನಿ, ಮೊದಲು ನೀವು ನಿಮ್ಮ ತಂದೆನ ಮಾತಾಡ್ಸ್ಕೊಂಬನ್ನಿ. ಕರೆಕ್ಟ್. ಏ ಪರಮೇಶ್ ಸರ್, ಇವ್ರನ್ನ ಕರ್ಕೊಂಡು ಹೋಗಿ ಇವ್ರ ತಂದೆ ಮೀಟ್ ಮಾಡ್ಸಿ. ಆಯ್ತು ಸರ್, ಬನ್ನಿ ಅಮ್ಮ.